ಅಥಣಿ ತಾಲೂಕಿನಾದ್ಯಂತ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇಲ್ಲಿಯ ಕೊಕ್ಕೊಟ್ಟೂರ್ ಎಲ್ಲಮ್ಮ ದೇವಿಯ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೇವಸ್ಥಾನದ ಎದುರಿನಲ್ಲಿರುವ ಕೆರೆ, ಹಳ್ಳ, ಹೊಳೆಯಂತೆ ಉಕ್ಕಿ ಹರಿಯುತ್ತಿದ್ದು ಇದರಿಂದ ದೇವಸ್ಥಾನವು ಜಲಾವೃತವಾಗಿದೆ. ಭಕ್ತರು ದೂರದಿಂದಲೇ ದೇವಿಯ ದರ್ಶನ ಪಡೆದುಕೊಂಡು ತೆರಳುತ್ತಿದ್ದಾರೆ. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ಮಣ್ಣಿನ ಮನೆಗಳು ಸೋರುತ್ತಿವೆ. ಇಂತಹದರಲ್ಲಿಯೇ ಕುಟುಂಬಸ್ಥರು ಅನಿವಾರ್ಯವಾಗಿ ಮನೆಯಲ್ಲಿಯೇ ವಾಸ ಮಾಡುತ್ತಿದ್ದಾರೆ. ಮಳೆಗೆ ಹಲವಾರು ಮನೆಗಳು, ಗೋಡೆಗಳು ಬಿದ್ದಿವೆ. ರಸ್ತೆಗಳು ಕೂಡ ಬಂದಾಗಿವೆ. ಈ ಕಾರಣದಿಂದ ಗ್ರಾಮಸ್ಥರು ಸಂತೆಗೂ ಕೂಡ ಹೋಗದಂತಹ ದುಸ್ಥಿತಿ ಎದುರಾಗಿದೆ. ಓಡ್ ಕಟ್ಟಿ ನಾನು ಹೇಳ್ತೀವಿ.